ನಾವು ನೋಟ ಅಭಿಯಾನ ಮಾಡುವಾಗ ಸರ್ ನೀವು ಈ ರೀತಿ ಸವಾಲಾಗುವುದಾದರೆ ತಾಕತ್ತಿದ್ರೆ ಮುಂದೆ ಬಂದು ಒಂದು ದಿವಸ ಮಾಡಿ ನಾವು ಚರ್ಚೆಗಳು ಮಾಡುವ ಇಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಅಂತ ಬೇಡ ನೈಜ ಹಿಂದೂಗಳು ಮತ್ತು ನಕಲಿ ಹಿಂದೂಗಳಂತ ನಾವೊಂದು ಚರ್ಚೆಗೆ ರೆಡಿ ಮಾಡಿ ಶರಣಿಗೆ ನಾನು ಇವತ್ತು ಚಾಲೆಂಜ್ ಆಗ್ತಾ ಇದ್ದೇನೆ ವಿಶ್ವ ಹಿಂದೂ ಪರಿಷತ್ ಶರಣ್ ನಿನ್ಗೆ ನಾನು ಇವತ್ತು ಚಾಲೆಂಜ್ ಆಗ್ತಿದ್ದೇನೆ ನಾವೊಂದು ಮುಖಾಮುಖಿ ಭೇಟಿಯಾಗುವ ನಿನ್ನ ಚೇಲಗಳನ್ನು ಕರ್ಕೊಂಡು ಬ ಸಭೆ ಮಾಡುವ ಸಭೆ ಮಾಡಿ ನಾವು ಚರ್ಚೆ ಮಾಡುವ ನಾನು ಹಿಂದುತ್ವವಾದಿ ಎಷ್ಟು ಹೋರಾಟ ಮಾಡಿದ್ದೇನೆ ಹಿಂದೂ ಮಹಿಳೆಯರಿಗೋಸ್ಕರ ಎಷ್ಟು ಕೆಲಸ ಮಾಡಿದ್ದೇನೆ ಹಿಂದುತ್ವಕ್ಕೋಸ್ಕರ ಎಷ್ಟು ದುಡಿದಿದ್ದೇನೆ ಬಿಜೆಪಿಗೋಸ್ಕರ ಎಷ್ಟು ದುಡಿದಿದ್ದೇನೆ ಅಂತ ನೀವು ನನ್ನ ಮುಂದೆ ಬಂದು ಕೂತ್ಕೊಳ್ಳಿ ಒಂದು ಸವಾಲು ಹಾಕುವ ನಾವು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಈ ರೀತಿ ಫೇಸ್ಬುಕ್ ಅಲ್ಲಿ ಮಾಡ್ತೀರಲ್ಲ ನೀವು ತಾಕತ್ತಿದ್ರೆ ನಿಮ್ಮ ವಿಶ್ವ ಹಿಂದೂ ಪರಿಷತ್ ನಿಮ್ಮ ದುರ್ಗಾ ವಾಹಿನಿ ನಿಮ್ಮ ಬಿಜೆಪಿ ಮಹಿಳಾ ಮೋರ್ಚಾ ಯಾರಾದರೂ ಬಂದು ನನ್ನ ಮುಂದೆ ನಿಮಗೆ ತಾಕತ್ತಿದ್ರೆ ಮಾತಾಡಿ ನಾನು ಪಕ್ಷದಲ್ಲಿ ಇರುವಾಗ ಯಾವ ರೀತಿ ದುಡಿದಿದ್ದೇನೆ ನಿಮಗೆ ಯಾರತ್ರ ಎಂಜಲು ಹಣ ನಾನು ನಾನು ಕೈ ಚಾಚಲಿಲ್ಲ ನಿಮ್ಮ ಎಂ ಎಲ್ ಎಗಳು ಹಿಂದುತ್ವವಾದಿ ಅಂತ ಹೇಳ್ತಿದ್ದೇನಲ್ಲ ನಮ್ಮ ಕ್ಷೇತ್ರದ ಎಂಎಲ್ ಎ ಸಹ ನಾನು ದಾಖಲೆ ತೆಗೆದಿದ್ದೇನೆ ಕೋಟಿ ಕೋಟಿ ಹಣವನ್ನು ಮುಸ್ಲಿಮನಿಗೆ ಕೊಟ್ಟಿದ್ದಾನೆ ಅಲ್ಲಿ ಕಾಂಟ್ರಾಕ್ಟರ್ ಆಗಿ ಹಿಂದೂಗಳಿಗೆ ಕೊಡಲಿಲ್ಲ ನೀವು ತಾಕತ್ತಿದ್ರೆ ನಾವು ಒಂದು ಸಭೆ ಮಾಡುವ ತಾಕತ್ತಿದ್ರೆ ಪಿಯಲ್ಲಿ ಅಲ್ಪಸಂಖ್ಯಾತ ಮೋರ್ಚಾ ಅಂತ ಮಾಡಿದಲ್ಲ ಅದನ್ನು ತೆಗೀರಿ ನೀವು ಮುಸ್ಲಿಮರೊಟ್ಟಿಗೆ ವ್ಯವಹಾರ ಮಾಡುವುದನ್ನು ನಿಲ್ಲಿಸಿ ಇವತ್ತು ನಾನು ನಿಮಗೆ ಸಾಂಕೇತಿಕವಾಗಿ ಹೇಳ್ತೇನೆ ಮುಂದೊಂದು ದಿನ ನಿಮ್ದು ಏನು ದಾಖಲೆ ಉಂಟು ಅದನ್ನೇ ಹೊರಗೆ ಹಾಕಿ ಇನ್ನೂ ನೇರವಾಗಿ ಶರಣ್ ಪಂಪಲ್ ವಿಶ್ವ ಹಿಂದೂ ಪರಿಷತ್ ಶರಣ್ ಪಂಪಲ್ಲಿಗೆ ನಾನು ಹೇಳ್ತಾ ಇದ್ದೇನೆ ನಿನ್ನ ಶಿ ಶಿಷ್ಯ ಇವ ಉಮೇಶ್ ಆಚಾರ್ಯ ನಾವು ಈಗಾಗಲೇ ಸೌಜನ್ಯ ಹೋರಾಟ ಸಮಿತಿಯಿಂದ ನೋಟಾ ಅಭಿಯಾನ ಮಾಡಿದ್ದೇವೆ ಮೊನ್ನೆ ಕೂಡ ಒಂದು ಪತ್ ಪತ್ರಿಕಾ ಪ್ರಕಟಣೆ ಮಾಡಿದ್ದೇವೆ ಇವತ್ತು ನಾವು ನಾಲ್ಕು ಬೇಡಿಕೆಗಳನ್ನು ಇಟ್ಟಿದ್ದೇವೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಈಗಾಗಲೇ ಪತ್ರಿಕಾ ಮಾಧ್ಯಮದವರು ಪ್ರಕಟಣೆ ಮಾಡ್ತಾರೆ ನಾಲ್ಕು ಬೇಡಿಕೆಗಳು ನಾವು ಯಾವತ್ತು ನೋಟಾ ಅಭಿಯಾನ ಶುರು ಮಾಡಿದ್ದೇವಾ ನಮ್ಮ ಕೆಲವು ಹಿಂದುತ್ವವಾದಿಗಳು ಅಂತ ಹೇಳ್ತಾರೆ ನಾನಿಲ್ಲಿ ತೋರಿಸಲೇಬೇಕು ಫೇಸ್ಬುಕ್ಕಲ್ಲಿ ಒಬ್ಬ ಇದ್ದಾನೆ ಮುಟ್ಟಾಳ ಅಂತ ಹೇಳ್ತೇನೆ ನಾನು ನಾನು ಹಾಕಿದ್ದೇನೆ ಫೇಸ್ಬುಕ್ಕಲ್ಲಿ ಅವನು ಹಾಕಿದ್ದಾನೆ ಒಂದು ಪೋಸ್ಟನ್ನು ನಾವು ಮಹೇಶಣ್ಣನ ಮನೆಯಲ್ಲಿ ನೋಟ ಅಭಿಯಾನದ ಬಗ್ಗೆ ಒಂದು ಪ್ರಕಟಣೆ ಘೋಷಣೆ ಮಾಡಿದೆವು ಆಗ ಅವನು ಶುರು ಮಾಡಿದ್ದಾನೆ ನೀವು ಕಾಂಗ್ರೆಸ್ ಪರ ಬೆಂಬಲ ಕೊಡ್ತಾ ಇದ್ದೀರಿ ನೀವು ನೈಜ ಹೋರಾಟಗಾರರಾದರೆ ಕ್ರಿಶ್ಚನ್ ಮತ್ತು ಮುಸ್ಲಿಮರಿಗೆ ನೋಟಕ್ಕೆ ಆಗಲಿಕ್ಕೆ ಅಭಿಯಾನ ಮಾಡಿ ಅಂತ ನಾವು ಆತನಿಗೆ ಉತ್ತರ ಕೊಡ್ತಾ ಇದ್ದೇನೆ ನಾವು ನೈಜ ಹಿಂದುತ್ವವಾದಿಗಳೇ ಹಾಗಾಗಿ ಹಿಂದುತ್ವವಾದಿಗಳಾಗಿ ನೇರ ಮಾತಾಡಲಿಕ್ಕೆ ಕಲ್ತಿದ್ದೇವೆ ನಾವು ಯಾವುದೋ ಫೇಕ್ ಐ ಡಿಗಳಿಂದ ಉತ್ತರ ಕೊಡ್ತಾ ಇಲ್ಲ ನೀನು ಯಾವತ್ತು ನಿನ್ನ ನಾಯಕನನ್ನು ಟ್ಯಾಗ್ ಮಾಡಿ ವರ್ಣನೆ ಮಾಡಿಕೊಂಡು ಪ್ರತಿ ಪೋಸ್ಟ್ ಹಾಕ್ತಿ ನಿಮಗೆ ತಾಕತ್ತಿದ್ರೆ ಈಗ ಎಷ್ಟು ನಾಯಕರಿದ್ದಾರೆ ಅವರಿಗೆಲ್ಲ ಈ ಟ್ಯಾಗ್ ಮಾಡಿ ಈ ಒಂದು ಫೇಸ್ಬುಕ್ ನೀನು ಹಾಕಿದ್ದನ್ನು ಈ ಒಂದು ಪೋಸ್ಟನ್ನು ಹಾಕಬೇಕು ನಿನಗೆ ನಾನು ಹೇಳ್ತಾ ಇದ್ದೇನೆ ನಿನ್ನೆಲ್ಲ ನಾಯಕರಿಗಳಿಗೆ ಯಾಕೆಂದರೆ ನಾನು ನೇರವಾಗಿ ಶರಣ್ ಪಂಪ್ಯಲ್ ವಿಶ್ವಂದು ಪರಿಷತ್ ಶರಣ್ ಗೆ ನಾನು ಹೇಳ್ತಾ ಇದ್ದೇನೆ ನಿನ್ನ ಶಿ ಶಿಷ್ಯ ಇವ ಉಮೇಶ್ ಆಚಾರ್ಯ ಎಲ್ಲದಕ್ಕೂ ಇವಾಗ ಮೂಗು ತೂರಿಸ್ತಾನೆ ಈ ಸಲ ಈ ಒಂದು ನೋಟ ಅಭಿಯಾನದ ಬಗ್ಗೆ ಮೂಗು ತೂರಿಸಿ ಒಂದು ಪೋಸ್ಟ್ ಹಾಕಿದ್ದಾನೆ ನಾನು ಹೇಳೋದು ನಾನು ಕಟ್ಟ ಹಿಂದುತ್ವವಾದಿ ಅಂತ ನಾನು ಹೇಳಲಿಕ್ಕೆ ನಿಮ್ಮನ್ನು ಯಾರು ಪರ್ಮಿಷನ್ ನನಗೆ ಅವಶ್ಯಕತೆ ಇಲ್ಲ ಆದರೆ ನೀವು ನಮ್ಮನ್ನು ನೋಟ ಅಭಿಯಾನದಿಂದ ಹಿಡಿದು ಸೌಜನ್ಯ ಹೋರಾಟ ಸಭೆ ಮಾಡುವಾಗಲೂ ನೀವು ತೇಜೋದೆ ಮಾಡ್ತಾನೆ ಬಂದಿದ್ದೀರಿ ನಾವು ಮಾತಾಡಲಿಲ್ಲ ಆದರೆ ಈಗ ನೋಟ ಅಭಿಯಾನ ಮಾಡುವಾಗ ನೀವು ತಾಕತ್ತಿದ್ರೆ ಕೃಷ್ಣನ್ನ ಅವರಿಗೆ ಅಭಿಯಾನ ಮಾಡಿ ಮುಸ್ಲಿಮರಿಗೆ ಅಭಿಯಾನ ಮಾಡಿ ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದೀರಲ್ಲ ನಾನು ನಿಮಗೆ ಸವಾಲಾಗ್ತಿದ್ದೇನೆ ತಾಕತ್ತಿದ್ದರೆ ಬಿ ಜೆ ಪಿಯಲ್ಲಿ ಅಲ್ಪಸಂಖ್ಯಾತ ಮೋರ್ಚಾ ಅಂತ ಮಾಡಿದೆಯಲ್ಲ ಅದನ್ನು ತೆಗೀರಿ ನೀವು ಮುಸ್ಲಿಮರೊಟ್ಟಿಗೆ ವ್ಯವಹಾರ ಮಾಡೋದನ್ನು ನಿಲ್ಲಿಸಿ ಇವತ್ತು ನಾನು ನಿಮಗೆ ಸಾಂಕೇತಿಕವಾಗಿ ಹೇಳ್ತೇನೆ ಮುಂದೊಂದು ದಿನ ನಿಮ್ಮದು ಏನು ದಾಖಲೆ ಉಂಟು ಅದನ್ನೇ ಹೊರಗೆ ಹಾಕಿ ನಾನು ಯಾರೂ ಮುಸ್ಲಿಮನ ಹಣದಿಂದ ಬದುಕ್ತಾ ಇಲ್ಲ ಕ್ರಿಶ್ಚನ್ನವನ ಹಣದಿಂದ ಬದುಕ್ತಾ ಇಲ್ಲ ನಾನು ಕೆಲಸ ಮಾಡಿ ಬದುಕ್ತಾ ಇದ್ದೇನೆ ನನ್ನ ಫ್ಯಾಮಿಲಿಯಿಂದ ದುಡಿದ್ರೆ ನಾನು ಬದುಕ್ತಾ ಇದ್ದೇನೆ ಆದರೆ ನೀವು ಇವತ್ತು ಬದುಕ್ತಾ ಇದ್ದೀರಿ ಯಾವುದೋ ಒಂದು ಮುಸ್ಲಿಮನಿಗೆ ರಕ್ಷಣೆ ಕೊಟ್ಟು ನೀವು ಆ ಕೆಲಸದಿಂದ ಬದುಕ್ತಾ ಇದ್ದೀರಿ ಯಾಕೆಂದರೆ ನಿನ್ನ ಚೇಲಗಳಿಂದ ಶರಣ ಹತ್ರ ನಾನು ಹೇಳುದು ವೈಯಕ್ತಿಕವಾಗಿ ನಾನು ತಮ್ಮನಾಗೆ ಗೌರವ ಕೊಡ್ತಿದ್ದೆ ಆ ಗೌರವ ನೀವು ಇಡಲಿಕ್ಕೆ ಗೊತ್ತಿಲ್ಲದಿದ್ದರೆ ನಿಮ್ಮ ಚೇಲಗಳಿಂದ ನಿನ್ನೆಯಿಂದ ನೀವು ಫೇಕ್ ಐ ಡಿಗಳಿಂದ ಅವರನ್ನು ನಿಲ್ಲಿಸಲಿಕ್ಕೆ ನಿಮಗೆ ಆಗದಿದ್ರೆ ನೈಜ ಹಿಂದುತ್ವ ನಾನೊಂದು ತಾಯಿಯಾಗಿ ಹಿಂದೂ ಸಂಘಟನೆಯಲ್ಲಿ ಎಷ್ಟು ಕೆಲಸ ಮಾಡಿದ್ದೇನೆ ಬಿ ಜೆ ಪಿಯಲ್ಲಿ ಎಷ್ಟು ಕೆಲಸ ಮಾಡಿದ್ದೇನೆ ನೀವು ಯಾರ್ಯಾರ ರಾಜಕಾರಣಿಗಳನ್ನು ಬಳಸಿ ನೀವು ತೇಜೋದೆ ಮಾಡೋದಾದರೆ ನೀವು ಮುಂದೆ ಬಂದು ಮಾತಾಡಬೇಕು ಯಾಕೆಂದರೆ ವಿಶ್ವ ಹಿಂದೂ ಪರಿಷತ್ ನಿಮ್ಮದು ಕಚೇರಿ ಇರುವುದು ಕದ್ರಿ ಮಂಜುನಾಥನ ದೇವಸ್ಥಾನ ತನ್ನ ಸಾನ್ನಿಧ್ಯದಲ್ಲಿ ಯಾವೊಬ್ಬ ರಾಜಕಾರಣಿಯಿಂದ ನಾನು ಒಂದು ರೂಪಾಯಿ ತೆಗೆದು ಬಿಜೆಪಿಗೆ ನಾನು ಕೆಲಸ ಮಾಡಿದೆ ನಾನು ಜವಾಬ್ದಾರಿಯಲ್ಲಿ ಇರುವಾಗ ಅಥವಾ ನಿಮ್ಮ ನಿಮ್ಮ ಸಂಘಟನೆಗಳಿಗೆ ಬೇಕಾಗುವಾಗ ನನ್ನನ್ನು ಬಳಕೆ ಮಾಡಿದ್ದೀರಿ ಲವ್ ಜಿಹಾದಿಗೆ ಎಲ್ಲೆಲ್ಲಿ ನೀವು ದೂರ ದೂರ ನನ್ನನ್ನು ಭಾಷಣ ಮಾಡಲಿಕ್ಕೆ ಕರೆಸಿದ್ದೀರಿ ನಿಮ್ಮ ದುರ್ಗಾ ವಾಹಿನಿಯ ಹುಡುಗಿಯರಿಗೆ ಪ್ರಾಬ್ಲಮ್ ಬರುವಾಗ ನಾನು ಬಂದದನ್ನು ಸರಿ ಮಾಡಿದ್ದೇನೆ ಅಲ್ಲಿ ನಾನು ನೈಜ ಹಿಂದುತ್ವವಾದಿ ಮಹಿಳೆಯಾಗಿದ್ದ ಅಥವಾ ನಾನು ನಾಟಕೀಯವಾಗಿ ಬಂದಿದ್ದನಂತ ನೀವು ಹೇಳಬೇಕು ನಿಮ್ಮ ನಮ್ಮ ಇಲ್ಲಿನ ಕದ್ರಿಯ ಮಂಜುನಾಥ ಮತ್ತು ಅಣ್ಣಪ್ಪನ ಸಾನ್ನಿಧ್ಯದಲ್ಲಿ ಹುಂಡಿ ಹಣ ಲೆಕ್ಕ ಮಾಡುವಾಗ ಬಂಡಲ್ ಬಂಡಲ್ ಒಳಗೆ ಹಾಕಿದಾಗ ನಿಮಗೆ ಯಾರಿಗೂ ವಿಶ್ವ ಹಿಂದೂ ಪರಿಷತ್ನವರಿಗೆ ದುರ್ಗಾ ವಾಹಿನಿಯವರಿಗೆ ಬಿ ಜೆ ಪಿ ಅವರಿಗೆ ಮುಂದೆ ಬಂದು ಮಾತಾಡದ ಕೈಲಾಗದಾಗ ಇದೇ ಇವತ್ತು ಪೋಸ್ಟ್ ಹಾಕಿದವ ಬೇಡಿಕೊಂಡು ಅಕ್ಕ ನೀವೊಂದು ಮುಂದೆ ಬಂದು ಮಾತಾಡಿ ನಾವು ಜವಾಬ್ದಾರಿಯಲ್ಲಿದ್ದೇವೆ ನಾವು ಹಿಂದೂ ಸಂಘಟನೆಯಲ್ಲಿ ನಮಗೆ ಮಾತಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವಾಗ ಅಲ್ಲಿ ಬಂದು ದೇವಸ್ಥಾನದಲ್ಲಿ ನಿಮ್ಮ ಎ ಜೆ ಶೆಟ್ಟಿಯ ಮುಂದೆ ನಾನು ಮಾತಾಡಿದು ನಾನು ಎಲ್ಲ ಬಿತ್ತು ಯಾರು ಹಣ ಒಳಗೆ ಹಾಕಿದಂತ ಆದರೂ ನೀವು ನೈಜ ಹಿಂದೂ ಹೋರಾಟಗಾರರು ಇದರ ಬಗ್ಗೆ ನೀವು ಯಾರಿಗೂ ಮಾಹಿತಿ ಕೊಡಲಿಲ್ಲ ಇದರ ಬಗ್ಗೆ ಹೋರಾಟವೂ ಮಾಡಲಿಲ್ಲ ಅವರ ಪರ ಬೆಂಬಲ ನಿಂತವರು ನೀವು ಹಾಗಾಗಿ ನೀವು ಕಪಟಿಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ನೈಜ ಹಿಂದುತ್ವವಾದಿ ಇನ್ನೂ ನಾನು ಚಾಲೆಂಜ್ ಆಗ್ತಾ ಇದ್ದೇನೆ ಇವತ್ತು ನಾನು ನೇರವಾಗಿ ಹೇಳ್ತಿದ್ದೇನೆ ಈ ರೀತಿ ಫೇಸ್ಬುಕ್ಕಲ್ಲಿ ತೇಜೋದೆ ಮಾಡ್ತೀರಲ್ಲ ನೀವು ತಾಕತ್ತಿದ್ರೆ ನಿಮ್ಮ ವಿಶ್ವ ಹಿಂದೂ ಪರಿಷತ್ ನಿಮ್ಮ ದುರ್ಗಾ ವಾಹಿನಿ ನಿಮ್ಮ ಬಿ ಜೆ ಪಿ ಮಹಿಳಾ ಮೋರ್ಚಾ ಯಾರಾದರೂ ಬಂದು ನನ್ನ ಮುಂದೆ ನಿಮಗೆ ತಾಕತ್ತಿದ್ರೆ ಮಾತಾಡಿ ನಾನು ಪಕ್ಷದಲ್ಲಿ ಇರುವಾಗ ಯಾವ ರೀತಿ ದುಡಿದಿದ್ದೆ ೇನೆ ನಿಮ್ಮಗೆ ಯಾರ ಎಂಜಲು ಹಣ ನಾನು ಕೈ ಚಾಚಲಿಲ್ಲ ನಿಮ್ಮ ಎಂ ಎಲ್ ಎಗಳು ಹಿಂದುತ್ವವಾದಿ ಅಂತ ಹೇಳ್ತಿದ್ದೇನಲ್ಲ ನಮ್ಮ ಕ್ಷೇತ್ರದ ಎಂಎಲ್ ಎ ನಾನು ದಾಖಲೆ ತೆಗೆದಿದ್ದೇನೆ ಕೋಟಿ ಕೋಟಿ ಹಣವನ್ನು ಮುಸ್ಲಿಮನಿಗೆ ಕೊಟ್ಟಿದ್ದಾನೆ ಅಲ್ಲಿ ಕಾಂಟ್ರಾಕ್ಟರ್ ಆಗಿ ಹಿಂದೂಗಳಿಗೆ ಕೊಡಲಿಲ್ಲ ನೀವು ತಾಕತ್ತಿದ್ರೆ ನಾವು ಒಂದು ಸಭೆ ಮಾಡುವ ಸಭೆ ಮಾಡುವ ಸಭೆ ಮಾಡಿ ನಾವು ಚರ್ಚೆ ಮಾಡುವ ನಾನು ಹಿಂದುತ್ವವಾದಿ ಎಷ್ಟು ಹೋರಾಟ ಮಾಡಿದ್ದೇನೆ ಹಿಂದೂ ಮಹಿಳೆಯರಿಗೋಸ್ಕರ ಎಷ್ಟು ಕೆಲಸ ಮಾಡಿದ್ದೇನೆ ಹಿಂದುತ್ವಕ್ಕೋಸ್ಕರ ಎಷ್ಟು ದುಡ್ದಿದ್ದೇನೆ ಬಿ ಜೆ ಪಿಗೋಸ್ಕರ ಎಷ್ಟು ದುಡ್ದಿದ್ದೇನೆ ಅಂತ ನೀವು ನನ್ನ ಮುಂದೆ ಬಂದು ಕೂತ್ಕೊಳ್ಳಿ ಒಂದು ಸವಾಲ ಹಾಕುವ ನಾವು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಇನ್ನು ಮುಂದೆ ನಿಮ್ಮ ಇಂಥ ಚೇಲಗಳನ್ನು ನೀವು ಪೋಸ್ಟ್ ಹಾಕುವುದಾಗಲಿ ಅಥವಾ ಬೇ ಬೇಡದ್ದು ಐ ಡಿಗಳಲ್ಲಿ ನೀವು ತೇಜೋವಧೆ ಮಾಡಲಿಕ್ಕೆ ಹೊರಟರೆ ನಾನು ಹೇಳ್ತಾ ಇದ್ದೇನೆ ನಿಮ್ಮ ಮನೆಯವರಿಗೂ ನಿಮ್ಮ ಮನೆಯಲ್ಲಿ ಸಹ ಹೆಂಡತಿ ಮಕ್ಕಳು ಎಲ್ಲರೂ ನೀವು ತಾಯಿಯ ಗರ್ಭದಿಂದ ಹುಟ್ಟಿದವರು ಕೇವಲ ಹಿಂದೂ ಅಂತ ಬ್ಯಾನರ್ ಹಾಕಿ ವಿಶ್ವ ಪರಿಷತ್ನ ಸರ್ಟಿಫಿಕೇಟ್ ಅಲ್ಲ ನಮಗೆ ನಮ್ಮ ತಂದೆ ತಾಯಿ ಹುಟ್ಟಿಸಿದ ರಕ್ತ ನಮ್ಮದು ಹಿಂದೂ ಉಂಟು ಹಾಗಾಗಿ ನಿಮ್ಮಿಂದ ನಮಗೆ ಹಿಂದೂ ಅಂತ ಒಂದು ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ ನಾನು ಯಾವತ್ತೂ ಇಷ್ಟು ಕಠೋರವಾಗಿ ಮಾತಾಡಲಿಲ್ಲ ನಾವು ನೋಟ ಅಭಿಯಾನ ಮಾಡುವಾಗ ಸರ್ ನೀವು ಈ ರೀತಿ ಸವಾಲಾಗುವುದಾದರೆ ತಾಕತ್ತಿದ್ರೆ ಮುಂದೆ ಬಂದು ಒಂದು ದಿವಸ ಮಾಡಿ ನಾವು ಚರ್ಚೆಗಳು ಮಾಡುವ ಇಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಅಂತ ಬೇಡ ನೈಜ ಹಿಂದೂಗಳು ಮತ್ತು ನಕಲಿ ಹಿಂದೂಗಳಂತ ನಾವೊಂದು ಚರ್ಚೆಗೆ ರೆಡಿ ಮಾಡಿ ಶರಣಿಗೆ ನಾನು ಇವತ್ತು ಚಾಲೆಂಜ್ ಆಗ್ತಾ ಇದ್ದೇನೆ ವಿಶ್ವ ಹಿಂದೂ ಪರಿಷತ್ ಶರಣ ನಿಮಗೆ ನಾನು ಇವತ್ತು ಚಾಲೆಂಜ್ ಆಗ್ತಿದ್ದೇನೆ ನಾವೊಂದು ಮುಖಾಮುಖಿ ಭೇಟಿಯಾಗುವ ನಿನ್ನ ಚೇಲಗಳನ್ನು ಕರ್ಕೊಂಡು ಬಂದು ನೋವಲ್ಲಿ ಒಂದು ತಾಯಿಯಾಗಿ ಹೇಳ್ತಾ ಇದ್ದೇನೆ ನಿಮಗೆ ಏನಾದರೂ ಮಾಡಲಿಕ್ಕಿದ್ರೆ ನಿಮ್ಮ ಪಕ್ಷಕ್ಕೋಸ್ಕರ ಬಿ ಜೆ ಪಿಗೋಸ್ಕರ ನಿಮಗೆ ಏನಾದರೂ ಮಾಡಲಿಕ್ಕಿದ್ರೆ ಮಾಡಿಕೊಳ್ಳಿ ಆದರೆ ನಾವು ಹೋರಾಟ ಮಾಡುವಾಗ ನಮ್ಮನ್ನು ವೈಯಕ್ತಿಕ ತೇಜೋವಧೆ ಮಾಡಿ ಒಮ್ಮೆ ಆ ಪೋಸ್ಟ್ ನೋಡಿ ಈಗ ಸಾಕ್ತಾ ಇದ್ದಾರೆ ಕೆಲವರು ಗ್ರ್ಯಾಂಡ್ ರೋಡಲ್ಲಿ ಇದ್ದವಳು ಅಂತ ಬನ್ನಿ ಬನ್ನಿ ನಿಮ್ಮ ಮನೆಯವರನ್ನು ನಾನು ಗ್ರ್ಯಾಂಡ್ ರೋಡಿಗೆ ಕರ್ಕೊಂಡು ಹೋಗಿ ನಿಮಗೆ ಏನು ಬೇಕು ಎಷ್ಟು ಕೋಟಿ ಹಣ ಬೇಕು ಅದನ್ನು ನಾವು ಸಂಪಾದನೆ ಮಾಡುವ ನಿಮ್ಮೆಲ್ಲ ಪ್ರಮುಖರು ಬರಲಿ ನಿಮ್ಮ ಮನೆಯವರು ಅನ್ನು ನನ್ನೊಟ್ಟಿಗೆ ಕರೆಸಿ ನಾವೆಲ್ಲ ಗ್ರ್ಯಾಂಡ್ ರೋಡಿಗೆ ಹೋಗಿ ಬಿಸ್ನೆಸ್ ಮಾಡುವ ಯಾಕೆಂದರೆ ನಾನು ತುಂಬ ತುಂಬ ಸಂಪಾದನೆ ಮಾಡಿ ನಿಮಗೆ ಕೊಟ್ಟಿದ್ದೇನೆ ಸಂಘಟನೆಯಲ್ಲಿ ಇರುವಾಗ ಸಹ ನಿಮ್ಮ ಮಹಿಳೆಯರನ್ನು ಕರ್ಕೊಂಡು ಹೋಗಿ ನಾನು ಗ್ರ್ಯಾಂಡ್ ರೋಡಿಗೆ ಹೋಗಿ ಹಣ ಮಾಡಿ ಕೊಟ್ಟಿದ್ದಾದರೆ ನಾನು ಎದೆ ತಟ್ಟಿ ಹೇಳ್ತಿದ್ದೇನೆ ಬನ್ನಿ ಮಾಡುವ ಬನ್ನಿ ಮಾಡುವ ಈ ಚಾಲೆಂಜನ್ನು ನಾನು ವಿಶ್ವ ಪರಿಷತ್ತು ಪರಿಷತ್ ಎಲ್ಲ ಸಂಘದ ಪ್ರಮುಖರಲ್ಲಿ ಹೇಳ್ತಾ ಇದ್ದೇನೆ ನಿಮ್ಮ ಕೆಲವು ಅವಿವೇಕಿಗಳಿಗೆ ಹಿಂದೂ ಮಹಿಳೆಯರನ್ನು ಟಾರ್ಗೆಟ್ ಮಾಡೋದನ್ನು ನಿಲ್ಲಿಸಿ ನಮಗೂ ಮಾತಾಡಲಿಕ್ಕೆ ಗೊತ್ತುಂಟು ಆದರೆ ಬುಡದಿಂದ ಎತ್ತಿದ್ರೆ ಉಂಟಲ್ಲ ನಿಮ್ಮ ನೈಜ ಹಿಂದುತ್ವವಾದಿಗಳನ್ನು ನಾನು ಯಾವ ರೀತಿ ನಾನು ನಿಮ್ಮ ಎಲ್ಲ ಬಣ್ಣ ಬಯಲು ಮಾಡ್ತಾ ಇದ್ದೇನೆ ಇದು ನಿಮಗೆ ನಾನು ಈ ಮಾಧ್ಯಮದ ಮೂಲಕ ಚಾಲೆಂಜ್ ಮಾಡ್ತಾ ಬನ್ನಿ ನೀವು ಚುನಾವಣೆ ಮೊದಲೇ ಒಂದು ನಾವು ನೋಡುವ ಯಾರು ನೈಜ ಹಿಂದುತ್ವವಾದಿಗಳು ಅಂತ